ಗೆಳೆಯರೇ ನಮಸ್ಕಾರ ಎಲ್ಲರಿಗೂ ಜಾಬ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇಂಡಿಯನ್ ಏರ್ ಫೋರ್ಸ್ ಈ ಒಂದು ಸಂಸ್ಥೆಯ ವತಿಯಿಂದ ಒಂದು ನೇಮಕಾತಿ ಅಧಿಸೂಚನೆ ಹೊರಬರ್ತಾ ಇದೆ ಹಾಗೆಯೇ ಈ ಒಂದು ಹುದ್ದೆಗಳ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ನೀವಿದೆ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನನ್ನು ಕೂಡ ಕ್ಲಿಕ್ ಮಾಡಿ ಎಲ್ಲ ಅಪ್ಡೇಟ್ಸನ್ನು ನೀವು ನೋಟಿಫಿಕೇಷನ್ ಮುಖಾಂತರ ಪಡ್ಕೊಬೋದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ಅಫ್ಕ್ಯಾಟ್ ಎಂಟ್ರಿ ಅಂತ ಇದೆ ಹಾಗೆ ಫ್ಲೈಯಿಂಗ್ ಬ್ರಾಂಚಲ್ಲಿ ವೇಕೆನ್ಸೀಸ್ ಬಂದು ಟೆಕ್ನಿಕಲ್ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ಅಂತ ಇದೆ ಹಾಗೆ ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಅಂತ ಇಲ್ಲಿ ನೋಡ್ಬೋದು ನೀವು ಫ್ಲೈಯಿಂಗ್ ಬ್ರಾಂಚಲ್ಲಿ ಎಸ್ ಎಸ್ ಸಿ ಫಾರ್ ವುಮನ್ ಆ್ಯಂಡ್ ಮೆನ್ ಅಂತ ಕೂಡ ಇದೆ ಹಾಗೆ ವೇಕೆನ್ಸೀಸ್ 69 ಇದೆ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಏರೋನಾಟಿಕಲ್ ಇಂಜಿನಿಯರ್ ಮೆಕ್ಯಾನಿಕಲ್ ಹಾಗೆ ಈ ಒಂದು ಹುದ್ದೆಗಳು ಕೂಡ ಮೆನ್ ಮತ್ತು ವುಮೆನ್ಸ್ಗೆ ಇರುತ್ತೆ ಇಲ್ಲಿ ನೋಡ್ಬೋದು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ ಆದರೆ ಪಿ ಸಿ ಮೆನ್ ಆ್ಯಂಡ್ ಎಸ್ ಎಸ್ ಸಿ ಫಾರ್ ಮೆನ್ ಅಂತ ಇದೆ ಸ್ನೇಹಿತರೆ ಅದರಲ್ಲಿ ಎಷ್ಟು ವೇಕೆನ್ಸೀಸ್ ಇದೆ ಅಂತ ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಪಿ ಸಿ ಹುದ್ದೆಗಳು ಎಷ್ಟಿದೆ ಅದರಲ್ಲಿ ಅಡ್ಮಿನ್ಸ್ ಅಂತ ಬರುತ್ತೆ ಎ ಸಿ ಸಿ ಟಿ ಎಸ್ ಎಲ್ ಜಿ ಎಸ್ ಅಂತ ಬರುತ್ತೆ ಹಾಗೆ ಎನ್ ಸಿ ಸಿ ಸ್ಪೆಷಲ್ ಎಂಟ್ರಿ ಫ್ಲೈಯಿಂಗ್ ಅಂತ ಕೂಡ ಇದೆ ಅದರಲ್ಲಿ ಮೆನ್ ಮತ್ತು ಎಸ್ ಎಸ್ ಸಿ ಮೆನ್ ಆ್ಯಂಡ್ ವುಮೆನ್ಸ್ಗೆ ವೇಕೆನ್ಸೀಸ್ ಕೂಡ ಇರುತ್ತೆ ಹಾಗೆ ಇಲ್ಲಿ ನೋಡ್ಬೋದು ಸ್ನೇಹಿತರೆ ಟೈಪ್ ಆಫ್ ಕಮಿಷನ್ ಅಂತ ಪರ್ಮನೆಂಟ್ ಕಮಿಷನ್ ಫಾರ್ ಮೆನ್ ಹಾಗೆಯೇ ಶಾರ್ಟ್ ಸರ್ವಿಸ್ ಕಮಿಷನ್ ಫಾರ್ ಮೆನ್ ಆ್ಯಂಡ್ ವುಮೆನ್ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಎಲಿಜಿಬಿಲಿಟಿ ಕ್ರೈಟೀರಿಯಾ ಬಂದು ಏಜ್ ಬಂದು 20 to 24 ಇಯರ್ಸ್ ಇರಬೇಕು ಹಾಗೆಯೇ ಅಭ್ಯರ್ಥಿಯು ಜನವರಿ 1, 2022 ಬಾರ್ನ್ ಬಿಟ್ವೀನ್ 2 January 1998 1 January 2002 ಈ ಒಂದು ಡೇಟಲ್ಲಿ ಬಾರ್ನ್ ಆಗಿರಬೇಕಾಗುತ್ತೆ ಹಾಗೆಯೇ ಜನವರಿ 1, 2022 ಅವ್ರಿಗೆ 20 to 24 ವರ್ಷದ ಒಳಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆಯೇ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ ನಾನ್ ಟೆಕ್ನಿಕಲ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೂ ಕೂಡ ಜನವರಿ 2, 1996 ಜನವರಿ 1, 2002 ಒಳಗೆ ಬಾರ್ನ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಕೂಡ ತಿಳಿಸ್ತಾ ಇದ್ದಾರೆ ಹಾಗೆಯೇ ಇಲ್ಲಿ ನೋಡ್ಬೋದು ಫ್ಲೈಯಿಂಗ್ ಬ್ರಾಂಚ್ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅಭ್ಯರ್ಥಿಯು ಮಿನಿಮಮ್ 50% ಅಗ್ರಿಗೇಟ್ನೊಂದಿಗೆ ಫಿಸಿಕ್ಸ್ ಮತ್ತು ಮ್ಯಾಥ್ಸಲ್ಲಿ ಉತ್ತೀರ್ಣತೆಯನ್ನು ಹೊಂದಿರಬೇಕು ಪಿ ಯುಲ್ಲಿ ಫಿಸಿಕ್ಸ್ ಮ್ಯಾಥ್ಸ್ ಸಬ್ಜೆಕ್ಟ್ಸು ಓದಿರಬೇಕಾಗುತ್ತೆ ಹಾಗೆಯೇ ಪಿ ಯು ಸಿಯಲ್ಲಿ 50% ಉತ್ತೀರ್ಣತೆಯನ್ನು ಹೊಂದಿರಬೇಕಾಗುತ್ತೆ ಜೊತೆಗೆ ಗ್ರ್ಯಾಜುಯೇಷನ್ಸನ್ನು ಕಂಪ್ಲೀಟ್ ಮಾಡಿರಬೇಕು ಮಿನಿಮಮ್ 60% ಉತ್ತೀರ್ಣತೆಯನ್ನು ಹೊಂದಿರಬೇಕು ಅಥವಾ ಬಿ ಎ ಅಥವಾ ಬಿ ಟೆಕ್ಕನ್ನು ಮಾಡಿರ್ತಕ್ಕಂಥವ್ರು 4 ಇಯರ್ಸ್ ಕೋರ್ಸ್ ಆಗಿರ್ತಕ್ಕಂತಹ 60% ಉತ್ತೀರ್ಣತೆ ಆಗಿರ್ತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆಯೇ ಗ್ರೌಂಡ್ ಡ್ಯೂಟಿ ಟೆಕ್ನಿಕಲ್ಗೆ ಅರ್ಜಿಯನ್ನು ಸಲ್ಲಿಸಲು ಇಲ್ಲಿ ನೋಡ್ಬೋದು ಕ್ಯಾಂಡಿಡೇಟ್ಸ್ ವಿತ್ ಮಿನಿಮಮ್ 50% ಆಫ್ ಮಾರ್ಕ್ಸ್ ಇನ್ ಫಿಸಿಕ್ಸ್ ಆ್ಯಂಡ್ ಮ್ಯಾಥ್ಸ್ ಅಟ್ 10+2 ಲೆವೆಲ್ ಅಂತ ಹೇಳ್ತಾ ಇದ್ದಾರೆ ಹಾಗೆಯೇ ಇಂಜಿನಿಯರಿಂಗನ್ನು ಮಾಡಿರಬೇಕಾಗುತ್ತೆ ಗೆಳೆಯರೆ ಹಾಗೆ ಬ್ರಾಂಚಸ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ನೋಡ್ಬೋದು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಕಂಪ್ಯೂಟರ್ ಸೈನ್ಸ್ ಹಾಗೆಯೇ ಎಲೆಕ್ಟ್ರಿಕಲ್ ಆ್ಯಂಡ್ ಕಂಪ್ಯೂಟರ್ ಇಂಜಿನಿಯರಿಂಗ್ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹಾಗೆಯೇ ಇಲ್ಲಿ ನೋಡ್ಬೋದು ನೀವು ಹೆಚ್ಚಿನ ಬ್ರಾಂಚ್ಗಳಿಗೆ ಇನ್ಸ್ಟ್ರೂಮೆಂಟೇಷನ್ ಆ್ಯಂಡ್ ಕಂಟ್ರೋಲ್ ಎಲೆಕ್ಟ್ರಾನಿಕ್ಸ್ ಕಮ್ಯುನಿಕೇಷನ್ ಆ್ಯಂಡ್ ಇನ್ಸ್ಟ್ರೂಮೆಂಟೇಷನ್ ಇಂಜಿನಿಯರಿಂಗ್ ಇನ್ಸ್ಟ್ರೂಮೆಂಟ್ ಆ್ಯಂಡ್ ಕಂಟ್ರೋಲ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಸ್ಪೇಸ್ ಕ್ರಾಫ್ಟ್ ಇಂಜಿನಿಯರಿಂಗ್ ಫಿಸಿಕ್ಸ್ ಈ ಥರ ಎಷ್ಟೊಂದು ಬ್ರಾಂಚ್ಗಳನ್ನ ಇದೆ ಅಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಬೋದು ಹಾಗೆ ಏರೋನಾಟಿಕಲ್ ಇಂಜಿನಿಯರಿಂಗ್ ಆದರೆ ಅಭ್ಯರ್ಥಿಯು ಪಿ ಯು ಸಿಯಲ್ಲಿ ಉತ್ತೀರ್ಣತೆಯನ್ನು ಹೊಂದಿರಬೇಕಾಗುತ್ತೆ ಜೊತೆಗೆ ಇಂಜಿನಿಯರಿಂಗನ್ನು ಯಾವುದಾದ್ರೂ ಇಲ್ಲಿ ಕೊಟ್ಟಿರ್ತಕ್ಕಂಥ ಇಷ್ಟು ಬ್ರಾಂಚ್ಗಳಲ್ಲಿ ಯಾವುದಾದ್ರೂ ಒಂದು ಬ್ರಾಂಚಲ್ಲಿ ಕಂಪ್ಲೀಟ್ ಮಾಡಿರ್ತಕ್ಕಂಥವ್ರು ಅರ್ಜಿ ಸಲ್ಲಿಸ್ಬೋದು ಗ್ರೌಂಡ್ ಡ್ಯೂಟಿ ನಾನ್ ಟೆಕ್ನಿಕಲ್ಗಾದರೆ ಪಿ ಯು ಸಿಯನ್ನು ಉತ್ತೀರ್ಣತೆಯನ್ನು ಹೊಂದಿರಬೇಕಾಗುತ್ತೆ ಸ್ನೇಹಿತರೆ ಜೊತೆಗೆ ಡಿಗ್ರಿಯಲ್ಲಿ 60% ಉತ್ತೀರ್ಣತೆಯನ್ನು ಹೊಂದಿರತಕ್ಕಂಥವ್ರು ಅರ್ಜಿಯನ್ನು ಸಲ್ಲಿಸ್ಬೋದು ಅಕೌಂಟ್ಸ್ ಬ್ರಾಂಚ್ ಅಂತ ಕೂಡ ಇದೆ ಇದಕ್ಕಾದರೆ ಬಿ ಕಾಮ್ ಮಾಡಿರ್ತಕ್ಕಂಥವ್ರು ಸಿ ಎ ಸಿ ಡಬ್ಲ್ಯೂ ಸಿ ಎಮ್ ಎ ಸಿ ಎಸ್ ಸಿ ಎಫ್ ಎ ಅಥವಾ ಬ್ಯಾಚುಲರ್ಸ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಿರ್ತಕ್ಕಂಥವ್ರು ಅರ್ಜಿಗಳನ್ನು ಕೂಡ ಸಲ್ಲಿಸ್ಬೋದು ಹಾಗೆಯೇ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಬೋದು ಗೆಳೆಯರೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸಬೇಕು ಅದನ್ನು ಕೂಡ ಕೊಟ್ಟಿದ್ದಾರೆ afcat.cdac.in ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಅರ್ಜಿಗಳನ್ನು ಸಲ್ಲಿಸಬೇಕಾಗುತ್ತೆ ಪ್ರೊಸೀಜರನ್ನು ಕೂಡ ಇಲ್ಲಿ ಸಂಕ್ಷಿಪ್ತವಾಗಿ ಕೊಟ್ಟಿದ್ದಾರೆ ಈ ಒಂದು ನೋಟಿಫಿಕೇಷನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೆಳೆಯರೆ ಹಾಗೆಯೇ ಇಲ್ಲಿ ನೋಡ್ಬೋದು ಎಕ್ಸಾಮಿನೇಷನ್ ಫೀಸ್ ಬಂದು 250 ಇರುತ್ತೆ ಇದು ನಾನ್ ರಿಫಂಡಬಲ್ ಫೀಸ್ ಅಂತ ಕೂಡ ತಿಳಿಸ್ತಾ ಇದ್ದಾರೆ ಈ ಒಂದು ನೋಟಿಫಿಕೇಷನನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಗೆಳೆಯರೆ ಹೆಚ್ಚಿನ ಮಾಹಿತಿಗಳನ್ನು ನೀವು ಕೂಡ ತಿಳ್ಕೊಳ್ಳಿ ಇದೊಂದು ಇವತ್ತಿನ ಮಾಹಿತಿ ಆಗಿತ್ತು ಗೆಳೆಯರೆ ಹೀಗೆ ಎಲ್ಲ ಉದ್ಯೋಗಗಳ ಮಾಹಿತಿಗೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ ಧನ್ಯವಾದಗಳು